ಹಾಯ್, RGTV ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ RGTV ಕನ್ನಡ ಚಾನೆಲ್. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ಫಿಲ್ಮೋರಾ ಸಾಫ್ಟ್ವೇರ್ ಯೂಸ್ ಮಾಡಿ 20 ಮಿನಿಟ್ಸಲ್ಲಿ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ಯಾರು ಹೊಸ ಯೂಟ್ಯೂಬರ್ಸ್ ಇದ್ದಾರೋ ಅವ್ರಿಗೋಸ್ಕರ ಇದು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೀವು ಫಿಲ್ಮೋರಾ ಸಾಫ್ಟ್ವೇರ್ನ ಗೂಗಲಿಂದ ಸರ್ಚ್ ಮಾಡಿ ಈ ಥರ ಫ್ರೀ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಡೆಸ್ಕ್ಟಾಪ್ ಮೇಲೆ ಈ ಥರ ಫಿಲ್ಮೋರಾ ಐಕಾನ್ ಬಂದಿರುತ್ತೆ, ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಲೋಡ್ ಆಗ್ತಿದೆ. ಇಲ್ಲಿ ಈಸಿ ಮೋಡ್ ಮತ್ತು ಫುಲ್ ಫ್ಯೂಚರ್ ಮೋಡ್ ಅಂತ ಎರಡು ಆಪ್ಷನ್ ಕಾಣಿಸ್ತಿದೆಯಲ್ಲ, ನೀವು ಫುಲ್ ಫ್ಯೂಚರ್ ಮೋಡ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು 16:9 ಇದೆಯಾ, ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ಫ್ಯೂಚರ್ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಿಮಗೆ ಫಿಲ್ಮೋರಾ ಸಾಫ್ಟ್ವೇರ್ ಓಪನ್ ಮಾಡಿದ್ಮೇಲೆ ಈ ಥರ ಪೇಜ್ ಕಾಣಿಸುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನೀವು ಇದನ್ನ ಯೂಸ್ ಮಾಡ್ಕೊಳ್ಳುವಾಗ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಸ್ವಿಚ್ ಆಫ್ ಮಾಡಿಟ್ಕೊಂಡಿರಿ. ಮತ್ತು ನಿಮಗೆ ಈ ಪೇಜು ವೈಟ್ ಕಲರ್ ಬೇಕಾ ಬ್ಲ್ಯಾಕ್ ಕಲರ್ ಬೇಕಾ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಬಂದುಬಿಟ್ಟು ಬ್ಲ್ಯಾಕ್ ಕಲರೇ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ. ಓಕೆ, ನೆಕ್ಸ್ಟ್ ಮ್ಯೂಸಿಕ್ಸು. ಫ್ರೆಂಡ್ಸ್, ಇದರಲ್ಲಿರೋ ಮ್ಯೂಸಿಕ್ಸ್ನ ನೀವು ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಇದೆಲ್ಲ ಮ್ಯೂಸಿಕ್ಸು. ನೀವು ಬೇರೆ ಸಪ್ರೇಟ್ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ವ ಫ್ರೆಂಡ್ಸ್, ಅದನ್ನು ಯೂಸ್ ಮಾಡ್ಕೊಳ್ಳಿ, ಇವೇನು ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನೆಕ್ಸ್ಟು ಟೆಸ್ಟು. ಟೆಸ್ಟ್ ಬಂದುಬಿಟ್ಟು ನಿಮ್ಮ ಚಾನಲ್ಗೆ ಯಾರು ಹೊಸ ಯೂಟ್ಯೂಬರ್ಸ್ ಇರ್ತಾರೋ ಅವ್ರಿಗೆ ತುಂಬ ಉಪಯೋಗ ಆಗುತ್ತೆ, ಇದು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬೇರೆ ಸಾಫ್ಟ್ವೇರ್ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ಈಸಿ ಇದೆ, ನಿಮ್ಮ ಚಾನಲ್ ಟೈಟಲ್ಸ್ ಕೊಡೋದಕ್ಕಾಗಲಿ ಎಲ್ಲದಕ್ಕೂ ಉಪಯೋಗ ಆಗುತ್ತೆ, ಸಬ್ ಟೈಟಲ್ಸ್ ಎಲ್ಲಕ್ಕೂ ಉಪಯೋಗ ಆಗುತ್ತೆ ಇದು. ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸ್, ಇದು ನಿಮ್ಮ ವಿಡಿಯೋಗೆ ಯಾವ ಥರ ಎಫೆಕ್ಟ್ಸ್ ಕೊಡೋದು ಅಂತ, ನಾನು ವಿಡಿಯೋ ಎಡಿಟಿಂಗ್ ಮಾಡುವಾಗ ಇವನ್ನೆಲ್ಲ ಯಾವ ಥರ ಯೂಸ್ ಮಾಡಬೇಕಂತ ಇದೆಲ್ಲ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲಿಮೆಂಟ್ಸು ಇದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಬಂದು ನಾವು ಒಂದು ವಿಡಿಯೋನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಇಂಪೋರ್ಟ್ ಮಾಡ್ಕೊಬೋದು. ಇಂಪೋರ್ಟ್ ಮೀಡಿಯಾ ಫೈಲ್ಸ್ ಇದೆಯಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಇಂಪೋರ್ಟ್ ಮಾಡ್ಕೊಬೋದು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದರೆ, ನಿಮ್ಮ ಸ್ಕ್ರೀನ್ PC ರೆಕಾರ್ಡ್ ಮಾಡ್ಕೊಬೋದು, ವಾಯ್ಸ್ ರೆಕಾರ್ಡು, ವೆಬ್ ಕ್ಯಾಮ್ ಎಲ್ಲಕ್ಕೂ ಉಪಯೋಗಿಸ್ಕೊಬೋದು ಇದು. ಇಂಪೋರ್ಟ್ ಮೀಡಿಯಾ ಫೈಲ್ ಮೇಲೆ ಕ್ಲಿಕ್ ಮಾಡಿ ನೀವು ಮುಂಚೆ ರೆಕಾರ್ಡ್ ಮಾಡ್ಕೊಂಡಿರ್ತೀರಲ್ವಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದು ನೀವು ವಿಡಿಯೋ ಎಡಿಟ್ ಮಾಡ್ಬೇಕಂದ್ಕೊಂಡಿದ್ರು ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೊಂದು ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಓಪನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದೆ ನೋಡಿ, ಈಗ ಇಂಪೋರ್ಟ್ ಆಯಿತು. ಈ ಥರ ನೀವು ಎಷ್ಟು ಬೇಕಾದ್ರೂ ವಿಡಿಯೋಸ್ನ ಇಂಪೋರ್ಟ್ ಮಾಡ್ಕೊಬೋದು. ನೆಕ್ಸ್ಟು ಓಪನ್ ಮಾಡಿ, ನೆಕ್ಸ್ಟು ಇಮೇಜಸ್ಸು, ವಿಡಿಯೋಸು, ಮ್ಯೂಸಿಕ್ಸು ಎಲ್ಲ ನೀವು ಇಲ್ಲಿ ಇಂಪೋರ್ಟ್ ಮಾಡ್ಕೊಬೋದು. ನಾನೊಂದು ಇಮೇಜು ನಾನು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಬೋದು. ನಾನು ಒಂದೊಂದೇ ನಿಮಗೆ ತೋರಿಸೋದಕ್ಕೋಸ್ಕರ ಒಂದೊಂದೇ ಸೆಲೆಕ್ಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಏನು ಬೇಕಾದರೂ ಇಂಪೋರ್ಟ್ ಮಾಡ್ಕೊಬೋದು. ಇದು ಬಂದುಬಿಟ್ಟು ಟೈಮ್ ಲೈನ್. ಈ ಟೈಮ್ ಲೈನ್ ಮೇಲೆ ನಿಮ್ಮ ವಿಡಿಯೋನ ಆ್ಯಡ್ ಮಾಡಿ, ಆ್ಯಡ್ ಟು ಪ್ರಾಜೆಕ್ಟ್ ಇದೆಯಲ್ಲೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಇಂಪೋರ್ಟ್ ಆಯಿತು. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಸ್ಪ್ಲೇ ಆಗುತ್ತೆ, ಇಲ್ಲಿ ನಿಮ್ಮ ವಿಡಿಯೋ ಎಲ್ಲ ಪ್ಲೇ ಆಗುತ್ತೆ ಇಲ್ಲಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಜೂಮ್ ಇನ್ ಜೂಮ್ ಔಟು. ನಿಮ್ಮ ವಿಡಿಯೋ ಎಷ್ಟು ಜೂಮಾಗಿ ಇಟ್ಕೊಬೇಕಾದ್ರೆ ಜೂಮಲ್ಲಿ ಇಟ್ಕೊಬೋದು, ಚಿಕ್ಕದಾಗಿ ಇಟ್ಕೊಬೇಕಾದ್ರೆ ಚಿಕ್ಕದಲ್ಲಿ ಇಟ್ಕೊಬೋದು. ಈ ಥರ ಜೂಮ್ ಇನ್ ಜೂಮ್ ಔಟ್ ಮೈನಸ್ ಪ್ಲೇಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರು ಆಗುತ್ತೆ. ಓಕೆ, ನಾನು ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಂದರೆ, ನಿಮ್ಮ ವಿಡಿಯೋದಿಂದ ಏನೋ ಒಂದು ಪಾರ್ಟ್ಸ್ ಡಿಲೀಟ್ ಮಾಡಬೇಕು, ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಆ ಥರದ್ದು ಡಿಲೀಟ್ ಮಾಡಬೇಕಂದಾಗ ನೀವಿಲ್ಲಿ ಪ್ಲೇ ಮಾಡಿ, ಎಲ್ಲಿಂದ ಎಲ್ಲಿಗೆ ಡಿಲೀಟ್ ಮಾಡ್ಕೊಬೇಕು ಅದು ನಮ್ಗೆ ಅವಶ್ಯಕತೆ ಇಲ್ಲ ಅಂದಾಗ ಈ ಥರ ಆಫ್ ಮಾಡಿ, ಇಲ್ಲಿ ಕಟ್ ಬಟನ್ ಕಾಣಿಸ್ತಿದೆಯಲ್ವಾ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಲ್ವಾ, ನೆಕ್ಸ್ಟ್ ಮತ್ತೆ ಇಲ್ಲಿ ಪ್ಲೇ ಮಾಡಿ. ಏನು ತುಂಬ ಕಷ್ಟ ಏನಿರಲ್ಲ, ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ನಿಮಗೂ ಬಂದುಬಿಡುತ್ತೆ. ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿ, ಈಗ ನೋಡಿ ಇದನ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಾನು. ಇದನ್ನು ನಾನು ಡಿಲೀಟ್ ಮಾಡ್ಬೇಕಂತಿದ್ದೀನಿ, ಸೆಲೆಕ್ಟ್ ಮಾಡಿದ್ದೀನಿ. ಮೇಲೆಗಡೆ ಡಿಲೀಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡಿಲೀಟ್ ಆಗೋಯ್ತು. ಮತ್ತೆ ನಿಮಗೆ ಅದು ಬೇಕು ಅನ್ಸಿದ್ರೆ ಅನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬಂತು ನೋಡಿ. ಆ ಥರ ಇಷ್ಟೇ ಈಸಿ ಡಿಲೀಟ್ ಮಾಡೋದು. ನೀವು ಫಸ್ಟ್ದಾದರೂ ಡಿಲೀಟ್ ಮಾಡಿ, ಲಾಸ್ಟಾದರೂ, ಮಧ್ಯದಾದರೂ, ಯಾವುದಾದ್ರು ಸೆಲೆಕ್ಟ್ ಮಾಡ್ಕೊಳ್ಳಿ, ಈ ಥರ ಡಿಲೀಟ್ ಮಾಡಿ. ಓಕೆನಾ, ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ನಿಮ್ಮ ವಿಡಿಯೋದಿಂದ ಆಡಿಯೋ ಹೇಗೆ ಡಿಲೀಟ್ ಮಾಡಬೇಕಂದ್ರೆ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಆಡಿಯೋ DATH ಅಂತ ಕಾಣಿಸ್ತಿದೆಯಲ್ಲ, ರೈಟ್ ಕ್ಲಿಕ್ ಮಾಡಿದ್ಮೇಲೆ ಅದನ್ನು ಮೇಲೆ ಕ್ಲಿಕ್ ಮಾಡಿ,
ಈಗ ನೋಡಿ ಸಪ್ರೇಟ್ ಆಯಿತು. ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಮೇಲೆಗಡೆ ಡಿಲೀಟ್ ಬಟನ್ ಮೇಲೆ ಡಿಲೀಟ್ ಮಾಡಿಬಿಡಿ. ಅದ್ರ ಮೇಲೆ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ನೀವು ಸಪ್ರೇಟಾಗಿ ರೆಕಾರ್ಡ್ ಮಾಡ್ಕೊಳ್ತೀರಲ್ಲ ಅದನ್ನು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬಂದುಬಿಟ್ಟು ನೀವು ಏನೋ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ, ಆ ಟಾಪಿಕ್ ನಿಮಗೆ ಜೂಮ್ ಆಗಿ ಕಾಣಿಸ್ಬೇಕು ಅಂತ ಅನ್ಸಿದ್ರೆ ಅದನ್ನು ಯಾವ ಥರ ಮಾಡಬೇಕಂತ ನಾನು ಈಗ ತಿಳಿಸ್ಕೊಡ್ತೀನಿ. ಫಸ್ಟ್ ಇಲ್ಲಿ ಪ್ಲೇ ಮಾಡಿ ನೋಡಿ ಯಾವ ಟಾಪಿಕ್ ನಿಮಗೆ ಜೂಮ್ ಆಗಿ ಕಾಣಿಸ್ಬೇಕಂತ. ಇದು ಜಸ್ಟ್ ಎಕ್ಸಾಂಪಲ್ ಮಾತ್ರ, ನೀವು ವಿಡಿಯೋ ಎಡಿಟಿಂಗ್ ಮಾಡುವಾಗ ಯಾವುದು ಈಗ ನೋಡಿ ನಾನು ಈಗ ಇದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತೆ ಪ್ಲೇ ಮಾಡ್ತಾ ಇದ್ದೀನಿ. ಇದು ನಾನು ಜೂಮ್ ಆಗಿ ತೋರಿಸ್ಬೇಕು ಅಂತ ಇದ್ದೀನಿ. ಈಗ ನೋಡಿ ಸೆಲೆಕ್ಟ್ ಮಾಡಿಕೊಂಡೆ, ರೈಟ್ ಕ್ಲಿಕ್ ಮಾಡಿ ಇದನ್ನು ಜೂಮ್ ಆಗಿ ತೋರಿಸ್ಬೇಕಂತ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಮೇಲೆಗಡೆ ಜೂಮ್ ಅಂತ ಕಾಣಿಸ್ತಿದೆಯಲ್ವಾ, ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಓಪನ್ ಆಯಿತು. ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಯಾವುದು ಜೂಮ್ ಆಗಿ ಕಾಣಿಸ್ಬೇಕು, ಹೆಂಗೆ ಜೂಮ್ ಆಗಿ ಕಾಣಿಸ್ಬೇಕು ಅಂತ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಳ್ಳಿ. ನಾನು ನೋಡಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ ಅಷ್ಟೇ, ವೆರಿ ಈಸಿ, ಅಷ್ಟೇ ಮುಗೀತು. ನೀವು ಒಂದ್ಸಲ ಯೂಸ್ ಮಾಡಿದ್ಮೇಲೆ ನಿಮಗೂ ಕೂಡ ತುಂಬ ಈಸಿ ಅನಿಸ್ತುತ್ತೆ. ಯಾರು ಹೊಸಬ್ರು ಇರ್ತಾರೋ ಅವ್ರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಾನು. ಓಕೆ, ಸೆಲೆಕ್ಟ್ ಆಯಿತು, ಓಕೆ ಬಟನ್ ಕೊಡಿ. ನೋಡಿ ಬಂತು, ಅಷ್ಟೇ ಫ್ರೆಂಡ್ಸ್, ಈ ಥರ ಮಾಡಬೇಕಷ್ಟೇ. ಆಮೇಲೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ, ನೀವೇನೋ ಒಂದು ಟಾಪಿಕ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ, ಆ ಟಾಪಿಕ್ಕು ಕಾಣಿಸ್ಬಾರ್ದು, ಬ್ಲರ್ ಆಗಬೇಕು, ಫೇಸ್ ಆಗಲಿ ಏನೋ ಒಂದು, ಅದನ್ನು ಕೂಡ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ಮೇಲೆ ಪವರ್ ಟೂಲ್ ಅಂತಿದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲ ಅಪ್ಲೈ ಅಂತ ಇದೆಯಲ್ಲ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಇದೊಂದು ಪ್ರಮುಖ ಉದ್ದೇಶ ಅಂತ ಇದೆಯಲ್ಲ ಅದು ಸುಮ್ಮನೆ ತೋರಿಸೋದಕ್ಕೋಸ್ಕರ ಇದ್ರ ಮೇಲೆ ಬ್ಲರ್ ಮಾಡಬೇಕಂತ ಇದ್ದೀನಿ ಅದನ್ನ. ಇದನ್ನು ತೊಗೊಂಬಂದ್ಬಿಟ್ಟು ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಈ ಥರ. ಎಷ್ಟಕ್ಕೆ ಬೇಕೋ ಅಷ್ಟು, ಎಲ್ಲಿ ಬೇಕಾದರೂ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪೇಜಲ್ಲಿ ಈ ಥರ ಬ್ಲರ್ ಮಾಡ್ಬೋದು ನೋಡಿ ಈ ಥರ. ಓಕೆ, ಪೇಸಿಗೆ ಬೇಕಂದ್ರೆ ಪೇಸಿಗೆ ಆ ಥರ ಬ್ಲರ್ ಮಾಡಿ ಇಡ್ಬೋದು. ಓಕೆನಾ, ಇದು ಬಂದುಬಿಟ್ಟು ಪರ್ಸೆಂಟೇಜ್ ಫ್ರೆಂಡ್ಸ್. ಕಮ್ಮಿ ಇಕ್ಕಿದ್ರೆ ಸ್ವಲ್ಪ ಕಾಣಿಸಿರುತ್ತೆ ನೋಡಿ, ಕಾಣಿಸ್ತಿದೆ. ಇಲ್ಲಿ ಜಾಸ್ತಿ ಇಟ್ಟರೆ ಕಾಣಿಸೋದಿಲ್ಲ. ಆ ಥರ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬೇಕೋ ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಓಕೆ ಮಾಡ್ಕೊಳ್ಳಿ. ಓಕೆನಾ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆ, ಬ್ಲರ್ ಆಗಿದೆ, ಕಾಣಿಸ್ತಿಲ್ಲ, ಅದು ಪ್ರಮುಖ ಉದ್ದೇಶ ಅನ್ನೋದು. ಓಕೆ, ಮತ್ತೆ ಪ್ಲೇ ಮಾಡಿ. ಓಕೆ, ಮುಗೀತು, ಇಷ್ಟೇ. ಇಷ್ಟು ವೆರಿ ಇಂಪಾರ್ಟೆಂಟ್ ಇರೋದು ಹೇಳಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಟೆಸ್ಟು, ನಿಮ್ಮ ಚಾನಲ್ಗೆ ಹೆಸರು ಕೊಡಬೇಕಲ್ವಾ ಫ್ರೆಂಡ್ಸ್, ಯಾವ ಥರ ಅಂತ. ಇನ್ನೊಂದು ಬಂದುಬಿಟ್ಟು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದೊಂದು ಕಲರ್ಸ್ದೊಂದು ಹೇಳ್ತೀನಿ. ನಿಮಗೆ ಇದರಲ್ಲಿ ಟೆಂಪ್ರೇಚರ್ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಒಂದು ಪೇಜ್ ಕಲರಾಗಿ ತೋರಿಸ್ಬೇಕು ಅಂತ ನಿಮಗೆ ಅನಿಸಿದ್ರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಈ ಥರ ಅಂತ ತೋರಿಸ್ಬೋದು ನೋಡಿ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು ನೋಡಿ. ನಾನು ಇದು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಓಕೆ ಬಟನ್ ಕೊಡಿ. ಓಕೆ, ಮುಗೀತು, ಪ್ಲೇ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಟೆಸ್ಟು. ನೋಡಿ ಫ್ರೆಂಡ್ಸ್, ನಿಮ್ಮ ಚಾನಲ್ಗೆ ಟೆಸ್ಟು ಟೈಟ್ಲ್ ಯಾವ ಥರ ಕೊಡಬೇಕಂತ ಇದ್ದೀರಾ. ಓಪನರ್ಗೆ ಕ್ಲಿಕ್ ಮಾಡಿ ನೋಡಿ, ಇದರಿದೆಯಲ್ವಾ, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಹತ್ರ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಈ ಥರ ಬರುತ್ತೆ. ಇದನ್ನು ಎಡಿಟ್ ಮಾಡಿ ಫ್ರೆಂಡ್ಸ್. ಈಗ ನೋಡಿ, ನಿಮ್ಮ ಚಾನಲ್ ನೇಮ್ ಕೊಡಿ. ನಾನು ನಮ್ಮ ಚಾನಲ್ ನೇಮ್ ಕೊಡ್ತಿದ್ದೀನಿ ಫ್ರೆಂಡ್ಸ್, RJTV ಕನ್ನಡ ಅಂತ. ಅಷ್ಟೇ ಮುಗೀತು. ಮತ್ತು ಸಬ್ ಟೈಟಲ್ಸ್ ಕೊಟ್ಟರು ನೀವು ಕೊಡ್ಬೋದು, ಬೇಡ ಅಂದರೂ ಬೇಕಾದ್ರೆ ಆದರೆ ಎಡಿಟ್ ಮಾಡಿಬಿಡ್ಬೋದು, ಬೇಕಂದರೂ ಕೊಡ್ಬೋದು ಫ್ರೆಂಡ್ಸ್. ನಾನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಟೈಪ್ ಮಾಡ್ತಾ ಇದ್ದೀನಿ, ನಿಮಗೆ ಇಷ್ಟ ಬಂದಿದ್ದು ನೀವು ಟೈಪ್ ಮಾಡ್ಬೋದು ಇಲ್ಲಿ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಇದು ಈ ಥರ. ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಇಲ್ಲಿ ಫಾಂಟ್ ಸ್ಟೈಲ್ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿದೆಯಲ್ವಾ ಫ್ರೆಂಡ್ಸ್. ಓಕೆ, ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಾಂಟ್ ಸ್ಟೈಲ್ ಇದೆಯಲ್ವಾ, ಇದು ಬಂದುಬಿಟ್ಟು ನಿಮ್ಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನಾನು ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ.
ನೋಡಿ, ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ನೋಡಿ, ಸೆಲೆಕ್ಟ್ ಆಯಿತು. ಆಮೇಲೆ ನೆಕ್ಸ್ಟು ಕಲರ್ಸ್ ಯಾವ್ದು ಬೇಕಂತ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಅಷ್ಟೇ, ಇದಕ್ಕೂ ಯಾವ್ದು ಕಲರ್ಸ್ ಬೇಕು ಅಂದರೆ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು. ಅಷ್ಟೇ ಫ್ರೆಂಡ್ಸ್. ಆಮೇಲೆ ನೆಕ್ಸ್ಟ್ ಲೈನ್ ಇದೆಯಲ್ವಾ, ಅದಕ್ಕೂ ಕೂಡ ನೀವು ಕಲರ್ ಬೇಕಾದ್ರೂ ಕಲರ್ ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಮುಗೀತು ಅಷ್ಟೇ. ಈಗ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಮತ್ತೆ ಪ್ಲೇ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಬಂತು ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ಸಬ್ ಟೈಟಲ್ಸು. ನಿಮ್ಮ ಚಾನಲಲ್ಲಿ ಸಬ್ ಟೈಟಲ್ಸ್ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಬಂದುಬಿಟ್ಟು ಸಬ್ ಟೈಟಲ್ಸ್ ಇಲ್ಲಿ ಯಾವ ಥರ ಕೊಡಬೇಕು ಅಂತ ಇಲ್ಲಿ ನೋಡಿ ಫ್ರೆಂಡ್ಸ್. ಕೆಲವರು ಇಲ್ಲಿ ಏನು ಸಬ್ ಟೈಟಲ್ಸ್ ಹೆಸರು ಕೊಡ್ತಾರೆ, ಇಲ್ಲಾಂದರೆ ಅವ್ರ ಫೇಸ್ಬುಕ್ದು ಪ್ರೊಫೈಲ್ದು ಹೆಸರು ಕೊಡ್ತಾರೆ, ಇಲ್ಲ ಫೇಸ್ಬುಕ್ ಪೇಜದ್ದು ಕೊಡ್ತಾರೆ, ಇಲ್ಲಾಂದರೆ ವೆಬ್ ಅಡ್ರೆಸ್ ಇದ್ದರೆ ವೆಬ್ ಅಡ್ರೆಸ್ ಕೊಡ್ತಾರೆ, ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೆಳಗಡೆ ಕೆಲವರು ಚಾನಲ್ಗಳಲ್ಲಿ ಆ ಥರ ಬರುತ್ತೆ ನೋಡಿ. ನಿಮಗೆ ಯಾವ ಥರ ಬೇಕೋ ಆ ಥರ ಇದು ಮಾಡಿ. ನಾನು ಸುಮ್ಮನೆ ಜಸ್ಟ್ ತೋರಿಸೋದಕ್ಕೆ ಚಾನಲ್ ನೇಮ್ ಕೊಟ್ಟಿದ್ದೀನಿ. ಇಲ್ಲೂ ಕೂಡ ಅಷ್ಟೇ, ನಿಮಗೆ ಯಾವ ಕಲರ್ ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು. ಓಕೆನಾ? ಮತ್ತು ಇಲ್ಲೂ ಕೂಡ ನಿಮ್ಮ ಏನಾದರೂ ಇಮೇಜಸ್ ಏನಾದರೂ ಆ್ಯಡ್ ಮಾಡ್ಬೋದು ಅಂದರೆ ಇಲ್ಲೂ ಕೂಡ ಇಮೇಜಸ್ ಆ್ಯಡ್ ಮಾಡ್ಕೊಬೋದು. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೂ ಅದಕ್ಕೂ ಲಿಂಕ್ ಇಲ್ಲ, ಬಟ್ ಸುಮ್ಮನೆ ತೋರಿಸೋದಕ್ಕೋಸ್ಕರ ನಾನು ಒಂದು ಸುಮ್ಮನೆ ಒಂದು ಇಮೇಜು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಓಕೆ ಅಷ್ಟೇ. ಈ ಥರ ಎಷ್ಟು ಬೇಕಾದರೂ ಇಲ್ಲಿ ಕೂಡ ನೀವು ಇಂಪೋರ್ಟ್ ಮಾಡಿಕೊಂಡು ಇದು ಮಾಡ್ಬೋದು ಫ್ರೆಂಡ್ಸ್. ಓಕೆನಾ? ಟೆಸ್ಟ್ ಬೇಕಾದರೂ ಕೊಡ್ಬೋದು, ಇಲ್ಲಿ ಏನಾದರೂ ಬರೀಬೋದು. ಎಲ್ಲ ಮುಗಿದ್ಮೇಲೆ ಓಕೆ ಕೊಡಿ. ನೋಡಿ, ಬಂತು ಅಷ್ಟೇ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ನಿಮಗೂ ಅರ್ಥ ಆಗ್ಬಿಡುತ್ತೆ ಫ್ರೆಂಡ್ಸ್. ಹೇಳೋದಕ್ಕಿಂತ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಇದು ಸಬ್ ಟೈಟಲ್ಸ್. ನೀವು ಎಕ್ಸ್ಪ್ಲೇನ್ ಮಾಡೋ ಟಾಪಿಕ್ಗೆ ಏನಾದರೂ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ಬೇಕಂದ್ರೆ ಅದನ್ನು ಓಕೆ ಮಾಡ್ಕೊಬೋದು ಇಲ್ಲಿ. ಓಕೆನಾ? ಇವೆಲ್ಲ ಸಬ್ ಟೈಟಲ್ಸು ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ಬಂದುಬಿಟ್ಟು ಫಿಲಮ್ ಮುಗಿದ್ಮೇಲೆ ಎಂಡಲ್ಲಿ ಹೆಸರು ಬರುತ್ತೆ ನೋಡಿದ್ದೀರಲ್ವಾ, ಆ ಥರ ನಿಮಗೂ ಆ ಥರ ಏನಾದರೂ ಬೇಕನ್ಸಿದ್ರೆ ನೋಡಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ಬೋದು. ನೋಡಿ, ಇಲ್ಲಿ ಪ್ರೊಡ್ಯೂಸರ್ ಅಂತ ಕಾಣಿಸ್ತಿದೆಯಲ್ವಾ, ಈ ಥರ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಿಮ್ಮ ಲಾಸ್ಟ್ ಕೊನೆಯಲ್ಲಿ ಹೆಸರುಗಳು ಬೇಕಂದ್ರೂ ಇಲ್ಲಿ ಕೊಟ್ಕೊಬೋದು. ಇವರು ಇವೆಲ್ಲ ಹೆಸರು ಎಡಿಟ್ ಮಾಡಿ ನಿಮ್ಮ ಹೆಸರುಗಳು ಬೇಕಾದರೂ ಕೊಟ್ಕೊಬೋದು. ಇಲ್ಲಿ ಕೊಟ್ಬಿಟ್ಟು ಓಕೆ ಬಟನ್ ಕೊಡಿ. ಓಕೆನಾ? ಇದಾದಮೇಲೆ ನೆಕ್ಸ್ಟ್ ನೋಡಿ, ಪ್ಲೇ ಮಾಡಿ ನೋಡಿ ಬೇಕಾದ್ರೆ ಒಂದ್ಸಲಿ. ನೋಡಿ, ಬರುತ್ತೆ ಅಲ್ವಾ ಈ ಥರ ಹೆಸರು. ಹಂಗೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಸು ಯಾವ ಥರ ನಿಮ್ಮ ಇದಕ್ಕೆ ಎಫೆಕ್ಟ್ಸ್ ಯಾವ ಥರ ಕೊಡಬೇಕು ಅಂತ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ನಾನು. ಮುಂಚೆ ಸೆಲೆಕ್ಟ್ ಮಾಡಿದ್ನಲ್ವ, ಅದಕ್ಕೆ ಅದು ಅಲ್ಲಿಗೆ ಬಂದಿದೆ. ಫಸ್ಟು ನೀವು ಎಲ್ಲಿಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಬೇಕು. ಈಗ ನೋಡಿ, ಪ್ಲೇ ಮಾಡಿ ನೋಡ್ತಿದ್ದೀನಿ. ನೋಡಿ, ಈ ಥರ ಬರುತ್ತೆ. ಅಷ್ಟೇ, ವೆರಿ ಈಸಿ ಫ್ರೆಂಡ್ಸ್. ಇವೆಲ್ಲ ಅದೇ, ನಿಮ್ಗೆ ಯಾವ ಥರ ಟ್ರಾನ್ಸಾಕ್ಷನ್ಸ್ ಬೇಕೋ ಆ ಥರದ್ದು ಸೆಲೆಕ್ಟ್ ಮಾಡ್ಕೊಂಬೋದು. ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಾನು. ಮತ್ತೆ ಇನ್ನೊಂದು, ಮತ್ತೆ ಪ್ಲೇ ಮಾಡಿ ನೋಡಿ. ನೋಡಿ, ಈಗ ಇದು ಬರುತ್ತೆ ಯಾವ ಥರ ಇದಾಗುತ್ತೆ ಅಂತ ನೋಡಿ. ಈ ಥರ ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ನಾನು ಇದು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಫಿಲ್ಟರ್ಸು, ಇವೆಲ್ಲ ಫಿಲ್ಟರ್ಸ್ ಫ್ರೆಂಡ್ಸ್. ನೀವು ಒಂದು ಏನೋ ಒಂದು ವಿಡಿಯೋ ಮಾಡ್ತಿದ್ದೀರಾ, ಅದಕ್ಕೆ ಈ ಥರ ಫಿಲ್ಟರ್ಸ್ ಎಲ್ಲ ಆ್ಯಡ್ ಮಾಡ್ಕೊಬೋದು. ಇವೆಲ್ಲ ಇಷ್ಟು. ಓಕೆ, ನಾನು ಇದನ್ನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಆ್ಯಡ್ ಮಾಡಿಬಿಟ್ಟು ನಾನೀಗ ಮತ್ತೆ ಪ್ಲೇ ಮಾಡಿ ನೋಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ಥರ ಶೇಕ್ ಆಗ್ತಿದೆ ಅಂತ. ಈ ಥರ ಆಗ್ತಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ. ನೆಕ್ಸ್ಟ್ ಇನ್ನು ಎಷ್ಟು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಇನ್ನೊಂದು ವೈಟ್ ಆ್ಯಂಡ್ ಬ್ಲ್ಯಾಕ್ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ, ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡೋದಕ್ಕೆ ನೋಡಿ ಇಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಆಯಿತು. ಇಲ್ಲಿ ಯಾವ ಇಮೇಜ್ ತೋರಿಸುತ್ತೋ ಅದೇ ಥರ ನಿಮ್ಮ ಇದರಲ್ಲಿ ಕಾಣಿಸ್ತಿರುತ್ತೆ ಫ್ರೆಂಡ್ಸ್. ಬೇಕಾದ್ರೆ ಇದು ಕಮ್ಮಿ ಬೇಕಾದ್ರೂ ಕಮ್ಮಿ ಇಟ್ಕೊಬೋದು. ನೋಡಿ, ಎಷ್ಟು ಬೇಕಾದ್ರೂ ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಬೋದು ಆ ಥರ. ಓಕೆನಾ? ಇಷ್ಟೇ ಫ್ರೆಂಡ್ಸ್, ವೆರಿ ಈಸಿ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿದ್ರೆ ನಿಮಗೂ ಬಂದುಬಿಡುತ್ತೆ. ಇದು ಬಂದುಬಿಟ್ಟು ಓವರ್ಲೈಸ್. ನೋಡಿ, ಇವೆಲ್ಲ ಅದೇ ಫ್ರೆಂಡ್ಸ್. ನಾನು ಇಂಟರ್ನೆಟ್ ಇದೆ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಕೆಲವು, ಇರೋ ಮಾತ್ರ ತೋರಿಸ್ತಾ ಇದ್ದೀನಿ.
ನೋಡಿ ಸೆಲೆಕ್ಟ್ ಮಾಡಿಕೊಂಡು ನಿಮ್ಗೆ ಎಲ್ಲಿಗೆ ಬೇಕೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈಗ ಪ್ಲೇ ಮಾಡಿಬಿಟ್ಟು ನೋಡಿ ಯಾವ ಥರ ಬರುತ್ತೆ ಅಂತ. ನೋಡಿ ಈ ಥರ ಇದೆಯಲ್ವ, ಅದೇ ಥರ ನಿಮ್ಮ ವಿಡಿಯೋದಲ್ಲೂ ಕೂಡ ಬಂದಿದೆ ನೋಡಿ. ನೆಕ್ಸ್ಟ್ ಬಂದುಬಿಟ್ಟು ಎಲಿಮೆಂಟ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಇದರಲ್ಲಿ ಯಾವುದಾದ್ರೂ ನಿಮಗೆ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ, ಇಲ್ಲಿ ಬಂತಲ್ವ, ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಪ್ಲೇ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಬಂತು ನೋಡಿ, ಇಲ್ಲಿಗೆ ಎಲಿಮೆಂಟ್ಸು ಈ ಥರ ಎಲಿಮೆಂಟ್ಸು. ನೆಕ್ಸ್ಟ್ ಬಂದುಬಿಟ್ಟು ಮ್ಯೂಸಿಕ್ಸ್. ಇಲ್ಲ ಎಲ್ಲನೂ ವೆರಿ ಇಂಪಾರ್ಟೆಂಟ್ ಇರೋದು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್. ಇನ್ನೂ ತುಂಬ ಇದೆ ಇದರಲ್ಲಿ, ಬಟ್ ವಿಡಿಯೋ ಈಗಲೇ ತುಂಬ ಲೆಂತಿ ಆಗಿಬಿಟ್ಟಿದೆ ಅಂತ ನಾನು ಇಂಪಾರ್ಟೆಂಟ್ ಇರೋದು ಮಾತ್ರ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮ್ಯೂಸಿಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ಇದರಲ್ಲಿರೋದೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇದು ಕೂಡ ಎಷ್ಟು ಬೇಕೋ ಅಷ್ಟು ಎಡಿಟ್ ಮಾಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆನಾ, ನಿಮ್ಮ ಆಡಿಯೋ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಎಲ್ಲ ನಿಮ್ಮದೆಲ್ಲ ಇದೆಲ್ಲ ಮುಗಿದ್ಮೇಲೆ ಇದೆಲ್ಲ ಇವಾಗ ಎಡಿಟ್ ಮಾಡಿ ಎಲ್ಲ ಮಾಡಿದ್ದೀರ, ಇದನ್ನೆಲ್ಲ ಔಟ್ಪುಟ್ ಹೇಗೆ ತೊಗೊಬೇಕು ಅಂತಂದರೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನು ಮುಂಚೆನೇ ಹೇಳಿದ್ನೆಲ್ಲ ಇಂಟರ್ನೆಟ್ ಎಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿರ್ಬೇಕು ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನಿಮ್ಗೆ ಯಾವ ಫಾರ್ಮೆಟಲ್ಲಿ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು AV1 ಸೆಲೆಕ್ಟ್ ಮಾಡ್ಕೊತೀನಿ, ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವುದು ಡೆಸ್ಕ್ಟಾಪಲ್ಲಿ ಬೇಕಾ, ಎಲ್ಲಿಗೆ ಬೇಕೋ ಅಲ್ಲಿಗೆ ಸೇವ್ ಮಾಡ್ಕೊಬೇಕನ್ನೋ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೆಸ್ಕ್ಟಾಪ್ ಮೇಲಕ್ಕೆ ಸೆಲೆಕ್ಟ್ ಮಾಡ್ಕೊತೀನಿ, ಅದೇ ಬೆಟರು. ಓಕೆನಾ, ಇದೆಲ್ಲ ಸೈಜು. ಆಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಗ್ತಾ ಇದೆ. ಇದು ಬಂದುಬಿಟ್ಟು ನಿಮ್ಮ ಕಂಪ್ಯೂಟರ್ ಕೆಪಾಸಿಟಿ ಮೇಲೆ ಇದು ಹೋಗುತ್ತೆ ಫ್ರೆಂಡ್ಸ್. ಸ್ಲೋ ಆಗುತ್ತೆ, ಒಂದೊಂದ್ಸಲ ಬೇಗ ಆಗುತ್ತೆ. ನೋಡಿ ನಾವು ಎಡಿಟ್ ಮಾಡಿರೋದೆಲ್ಲ ಇಲ್ಲಿ ಕಾಣಿಸ್ತಿದೆ ನೋಡಿ. ಸ್ಲೋ ಆಗಿ ಡೌನ್ಲೋಡ್ ಆಗ್ತಿದೆ. ನೋಡಿ ಫ್ರೆಂಡ್ಸ್, ಆಯಿತು. ಈ ಥರ ವೆರಿ ಈಸಿ ಫ್ರೆಂಡ್ಸ್, ಯಾರು ಹೊಸ ಯೂಟ್ಯೂಬರ್ಸ್ ಇರ್ತಾರೋ ಅವರಿಗೋಸ್ಕರ ನಾನು ಇದು ವಿಡಿಯೋ ಮಾಡಿದ್ದೀನಿ. ಇದೆಲ್ಲ ನಿಮಗೆ ಎಲ್ಲ ಮುಗಿದ್ಮೇಲೆ ನೀವು ಮತ್ತೆ ಪ್ಲೇ ಮಾಡಿ ನೋಡ್ಕೊಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಟಿಕ್ ಮಾರ್ಕ್ ಬಂದಿದೆ, ಆಯಿತು, ಫೌಂಡ್ ಟಾರ್ಗೆಟ್ ಅಂತಿದೆಯಲ್ವ, ಮುಗೀತು ಫ್ರೆಂಡ್ಸ್. ನೋಡಿ ಮಿಷನ್ ಕಂಪ್ಲೀಟೆಡ್. ಓಕೆನಾ, ನಿಮ್ಮ ಡೆಸ್ಕ್ಟಾಪ್ ಮೇಲೆ ಇದು ಸೇವ್ ಆಗೋಗಿರುತ್ತೆ. ಇಷ್ಟೇ ಫ್ರೆಂಡ್ಸ್ ವಿಡಿಯೋ ಎಡಿಟಿಂಗ್ ಮಾಡೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.